ಸಾಧನ ಕುಶಲರೇ. ಕರ್ಮಭೂಮಿಯು ಕರ್ಮಭೂಮಿಯೂ ಅದ. ಈ ಭಾರತವೆಂಬ ಈ ಪುಣ್ಯ ಧರಿತ್ರಿಯಲ್ಲಿ ಸಾಧು ಸಂತರು ಧೀರರು ವೀರರು ಶೂರರು ಪರಾಕ್ರಮಿಗಳು ಆಗಿ ಹೋಗಿದ್ದಾರೆ. ಈ ಸನಾತನ ಧರ್ಮವು ಅವನತಿಯತ್ತ ಸಾಗಿದಾಗಲೆಲ್ಲ ಅದರ ಪುನರುತ್ಥಾನಕ್ಕಾಗಿ ಮಹಾಪುರುಷರು ಆಗಿ ಹೋಗಿದ್ದಾರೆ. ಇಂಥವರಲ್ಲಿ ಚಾಣಕ್ಯನೆಂದೇ ಪ್ರಸಿದ್ಧನಾದ ಆಚಾರ್ಯ ವಿಷ್ಣುಗುಪ್ತನೂ ಒಬ್ಬ. ಈ ಗೋಕರ್ಣದ ಅಶೋಕೆಯ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಈ ಪುಣ್ಯ ಪರಿಸರದಲ್ಲಿ ನಮ್ಮ ಈ ಪರಂಪರಾ ಗುರುಕುಲದ ವರ್ಧಂತ್ಯುತ್ಸವದ ಈ ಶುಭಾವಸರದಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಸ್ಥಾಪನೆಗೆ ಆದರ್ಶನೂ ಸ್ಫೂರ್ತಿಯೂ ಆದ ಆಚಾರ್ಯ ವಿಷ್ಣುಗುಪ್ತರ ಜೀವನ ಚರಿತ್ರೆಯ ಕಿರುನಾಟಕವೊಂದನ್ನು ಅಭಿನಯಿಸಿ ತೋರಿಸಲಿ. ಪಾದಸ್ಯಾವಿರ್ಭವಂತಿ ಆಚಾರ್ಯ ವಿಷ್ಣುಗುಪ್ತರು ಉನ್ನತ ಆಸನದಲ್ಲಿ ಕುಳಿತಿದ್ದಾರೆ. ಪಾದಸ್ಯಾವಿರ್ಭವಂತಿ ಅವನತಿಮವನೇ ರಕ್ಷತ ಸ್ವೈರಪಾತೈ ಸಂಕೋಚೇನೈವ ದೋಷ್ಣಾಂ ಮುಹುರಭಿನಯತಃ ಸರ್ವಲೋಕಾತಿಗಾನಾಂ ದೃಷ್ಟಿಂ ಲಕ್ಷ್ಯೇ ಆಂ ಜ್ವಲನ ಕಣಮುಚಂ ಬಘ್ನತೋಧಾಹ ಭೀತೇ ಇತ್ಯಾಧಾರಾನುರೋಧಾತ್ ತ್ರಿಪುರ ವಿಜಯಿನಃ ಪಾತು ವೋ ದುಃಖ ನೃತ್ಯಂ. ಇತ್ಯಾಧಾರಾನುರೋಧಾತ್ ತ್ರಿಪುರ ವಿಜಯಿನಃ ಪಾತು ವೋ ದುಃಖ ನೃತ್ಯಂ. ಪರಿಚಯಿಸಿಕೊಳ್ಳುತ್ತೇನೆ. ಬ್ರಾಹ್ಮಣೋತ್ತಮರೇ, ತಮಗಿದ ವಂದನೆಗಳು. ಜೈ ಭವತ್ಸ.
ಬ್ರಾಹ್ಮಣೋತ್ತಮರೇ, ಉರಿ ಬಿಸಿಲಿನ ನಡು ಮಧ್ಯಾಹ್ನದ ಈ ಸಮಯದಲ್ಲಿ ಮಹತ್ ಕಾರ್ಯದಂತೆ ಎಡಬಿಡದೆ ಇದೇನು ಮಾಡುತ್ತಿರುವಿರಿ? ಬದುಕಿನಲ್ಲಿ ಕಾಲಿಗೆಡರುವ ಉಳ್ಳನ್ನೇ ಆಗಲಿ ಶತ್ರುವನ್ನೇ ಆಗಲಿ ದುರ್ಬಲರಾಗಿದ್ದರೂ ಕೂಡ ಆಮೂಲಾಗ್ರವಾಗಿ ಕಿತ್ತೆಸೆಯಬೇಕು. ತಮ್ಮಾಜ್ಞೆ ಅಂತಾಗಲಿ ಪ್ರಭು. ಮಧ್ಯಾಹ್ನದ ಭೋಜನದ ಸಮಯವಾಗಿದೆ. ದಯವಿಟ್ಟು ನಮ್ಮ ಮನೆಗೆ ಚಿತ್ತೈಸಿ ಭೋಜನವನ್ನು ಸ್ವೀಕರಿಸಬಹುದೇ? ನಾವು ನೀಡುವ ಸೇವೆಯನ್ನು ಸ್ವೀಕರಿಸಬಹುದೇ? ಚಿತ್ತೈಸಿ ಪ್ರಭು. ನನ್ನ ಮಹದುದ್ದೇಶದ ಪೂರಣೆಗಾಗಿ, ಧರ್ಮದ ಪುನಃ ಪ್ರತಿಷ್ಠಾಪನೆಗಾಗಿ ಈತನೇ ಸರಿಯಾದ ವ್ಯಕ್ತಿ ಎಂದು ಅನಿಸುತ್ತಿದೆಯಲ್ಲ? ನೋಡೋಣ, ನಿನ್ನ ವಿಚಾರವನ್ನು ನನ್ನಲ್ಲಿಯೇ ಮಾಡುತ್ತೇನೆ. ಎಲೈ ಬಾಲಕನೇ, ಬ್ರಾಹ್ಮಣೋತ್ತಮರೇ, ನಿನ್ನ ನಡೆನುಡಿಗಳಿಂದ ನೀನೊಬ್ಬ ಕ್ಷತ್ರಿಯನೆಂದು ಕಾಣಿಸುತ್ತಿದ್ದೀಯ. ಕ್ಷತ್ರಿಯೋಚಿತವಾದ ಶಸ್ತ್ರಶಾಸ್ತ್ರಾಭ್ಯಾಸಗಳಿಗೆ ನೀನು ನನ್ನೊಂದಿಗೆ ಬರುವೆಯೇ? ನಿನ್ನನ್ನೊಬ್ಬ ಧಾರ್ಮಿಕನಾದ ಕ್ಷತ್ರಿಯೋತ್ತಮನನ್ನಾಗಿಸುತ್ತೇನೆ. ಹೇ ಪ್ರಭು, ದೈವವೇ ಮನೆಗಿಳಿದು ಬಂದಾಗ ಇಂತಹ ಅದ್ಭುತವಾದ ಅವಕಾಶವನ್ನು ಕೈಚಾಚಿ ನೀಡುತ್ತಿರುವಾಗ ಒಲ್ಲೆ ನನ್ನಲು ನಾನೆಷ್ಟರವನು? ಹೇ ಪ್ರಭು, ಈ ಚಂದ್ರಗುಪ್ತನ ಬುದ್ಧಿ, ನಿಷ್ಠೆ, ಬದುಕು, ಭಾವ ಎಲ್ಲವೂ ನಿಮಗರ್ಪಿತ. ತಮ್ಮಾಜ್ಞೆ ಅಂತಾಗಲಿ ಪ್ರಭು. ಬದುಕಿನಲ್ಲಿಂದು ಮೊಟ್ಟ ಮೊದಲ ಬಾರಿ ಧನ್ಯತೆಯ ಕ್ಷಣವನ್ನು ಅನುಭವಿಸುತ್ತಿದ್ದೇನೆ. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಚಂದ್ರಗುಪ್ತನು ಅಂದಿನ ಪ್ರಸಿದ್ಧ ವಿದ್ಯಾಕೇಂದ್ರವಾದ ತಕ್ಷಶಿಲೆಗೆ ಕರೆದೊಯ್ದು ಆತನನ್ನು ಶಸ್ತ್ರವಿದ್ಯೆ, ಅಶ್ವಾರೋಹಣ, ಗಜಾರೋಹಣ, ಧರ್ಮಶಾಸ್ತ್ರ, ರಾಜನೀತಿಗಳಲ್ಲಿ ಸಮರ್ಥನನ್ನಾಗಿಸುತ್ತಿದ್ದಾನೆ. ಈಗ ಚಾಣಕ್ಯನು ಚಂದ್ರಗುಪ್ತನನ್ನು ಮಲ್ಲಯುದ್ಧ, ಕತ್ತಿವರ್ಸೆ, ದ್ವಂದ್ವಯುದ್ಧ ಇತ್ಯಾದಿ ಯುದ್ಧ ಕಲೆಗಳಲ್ಲಿ ನಿಪುಣನನ್ನಾಗಿ ಮಾಡುತ್ತಿದ್ದಾನೆ. ಹಾಂ
ನಿಶ್ಚಲ ಹೋ ನಿರ್ಮಲ ಮತಿ ಸೆ ಶ್ರದ್ಧಾ ಸೆ ಮಸ್ತಕ ಹತ ಸೆ ಹಂ ಕರೆ ರಾಷ್ಟ್ರ ಅಭಿವಾದನ್ ಅಭಿವಾದನ್ ಹಂ ಕರೆ ರಾಷ್ಟ್ರ ಆರಾಧನ ಹಂ ಕರೆ ರಾಷ್ಟ್ರ ಆರಾಧನ ಹಂ ಕರೆ ರಾಷ್ಟ್ರ ಆರಾಧನ ಹಂ ಕರೆ ರಾಷ್ಟ್ರ ಆರಾಧನ ತನ್ ಸೆ ಮನ ಸೆ ತನ್ ಸೆ ತನ್ ಮನ ತನ್ ಜೀವನ್ ಸೆ ಹಂ ಕರೆ ರಾಷ್ಟ್ರ ಆರಾಧನ ಹಂ ಕರೆ ರಾಷ್ಟ್ರ ಆರಾಧನ ಹಂ ಕರೆ ರಾಷ್ಟ್ರ ಆರಾಧನ ಆರಾಧನ ರಾಷ್ಟ್ರ ಅಭಿವಾದನ್ ಹಂ ಕರೆ ರಾಷ್ಟ್ರ ಆರಾಧನ್ ಹಂ ಕರೆ ರಾಷ್ಟ್ರ ಆರಾಧನ್ ಆರಾಧನ್ ಕರೆ ರಾಷ್ಟ್ರ ಆರಾಧನ್ ಅಪನೆ ಹಸ್ಕೆ ಶೈಶವ್ ಸೆ ಅಪನೆ ಖಿಲ್ತೆ ಯೌವನ್ ಸೆ ಅಪನೆ ಹಸ್ತೆ ಶೈಶವ್ ಸೆ ಅಪನೆ ಖಿಲ್ತೆ ಯೌವನ್ ಸೆ ದೊಡ್ಡತಾ ಪೂರ್ಣ ಜೀವನ್ ಸೆ ಹಂ ಕರೆ ರಾಷ್ಟ್ರ ಕಾ ಅರ್ಚನ್ ಹಂ ಕರೆ ರಾಷ್ಟ್ರ ಆರಾಧನ್ ಹಂ ಕರೆ ರಾಷ್ಟ್ರ ಆರಾಧನ್ ಆರಾಧನ್ ಕರೆ ರಾಷ್ಟ್ರ ಆರಾಧನ್ ಅಪನೆ ಅತೀತ ಕೋ ಪಡ್ಕರ್ ಅಪನಾ ಇತಿಹಾಸ ಉಲಟ್ಕರ್ ಅಪನೆ ಅತೀತ ಕೋ ಪಡ್ಕರ್ ಅಪನಾ ಇತಿಹಾಸ ಉಲಟ್ಕರ್ ಭವಿತವ್ಯ ಸಮಜ್ ಕರ್ ಹಂ ಕರೆ ರಾಷ್ಟ್ರ ಕಾ ಚಿಂತನ್ ಹಂ ಕರೆ ರಾಷ್ಟ್ರ ಕಾ ಚಿಂತನ್ ಹಂ ಕರೆ ರಾಷ್ಟ್ರ ಆರಾಧನ್ ಹಂ ಕರೆ ರಾಷ್ಟ್ರ ಆರಾಧನ್ ಆರಾಧನ್ ಚಂದ್ರಗುಪ್ತನು ಶರಣಾಗತನಾಗಿ ಸಹಾಯ ಕೋರಿ ಬಂದಾಗ ಆಶ್ರಯ ನೀಡಿ ಎಲ್ಲಾ ಬಗೆಯ ಸಹಕಾರವನ್ನು ನೀಡಿದ್ದ ಪರ್ವತರಾಜನು ಅಕಾಲ ಮರಣಕ್ಕೆ ಈಡಾಗಿದ್ದಾನೆ. ಆತನ ಮಗನಾದ ಮಲಯಕೇತುವಿನೊಂದಿಗೆ ನಂದರ ಪಕ್ಷಪಾತಿಯೂ ನಂದರ ಪ್ರಧಾನಮಂತ್ರಿಯೂ ಆದ ಅಮಾತ್ಯ ರಾಕ್ಷಸನೆಂದೇ ಪ್ರಸಿದ್ಧನಾದ ಕಾತ್ಯಾಯನನು ಸಖ್ಯವನ್ನು ಮಾಡಿಕೊಂಡಿರುತ್ತಾನೆ. ಚಂದ್ರಗುಪ್ತನನ್ನು ಸೆರೆ ಹಿಡಿದು ಕೊಲ್ಲಿಸುವ ಅವರೀರ್ವರ ಉಪಾಯವು ಚಾಣಕ್ಯನಿಂದ ನಿರಸ್ತವಾಗುತ್ತದೆ. ಪ್ರಸ್ತುತ ಮಲಯಕೇತುವು ಭದ್ರ ಭಟಾದಿಗಳಿಂದ ಸೆರೆ ಹಿಡಿಯಲ್ಪಟ್ಟಿದ್ದಾನೆ. ಚಂದ್ರಗುಪ್ತ ಚಾಣಕ್ಯಾದಿಗಳು ಈಗಾಗಲೇ ಪಾಟಲಿಪುತ್ರದ ಅರಮನೆಯಲ್ಲಿದ್ದಾರೆ. ಇತ್ತ ಯಾವುದೇ ಉಪಾಯಗಳು ಫಲ ನೀಡದೆ ಅಮಾತ್ಯ ರಾಕ್ಷಸನು ಕುಗ್ಗಿ ಹೋಗಿದ್ದಾನೆ. ಅದಾವುದೋ ಕಾರಣಕ್ಕೆ ಪಾಟಲಿಪುತ್ರದ ಉದ್ಯಾನವನವೊಂದರಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಗುಪ್ತಚರಿಂದ ಇದನ್ನರಿ ಚಾಣಕ್ಯನು ಅವನನ್ನು ಹೊರತರುವ ತಂತ್ರವೊಂದರ ಭಾಗವಾಗಿ ಪಶುಲೋಮ ಎಂಬ ಚಾರಣ ಕಿವಿಯಲ್ಲಿ ಹುಟ್ಟಾಗಿ ಕೆಲವು ವಿಚಾರಗಳನ್ನು ಅರುಹಿ ಕಳಹುತ್ತಾನೆ. ಮಿತ್ರನಾಶದ ದುಃಖದಿಂದ ಬಳಲುತ್ತಿದ್ದವನಂತೆ ಕಾಣುತ್ತಿದ್ದಾನೆ. ಅಲ್ಲದೆ ಪ್ರಾಣತ್ಯಾಗಕ್ಕೆ ಮುಂದಾಗಿ ನಿಂತಂತಿದೆ. ಈತನನ್ನು ತಡೆಯಲೇಬೇಕು. ನಾನೇ ಹೋಗಿ ಮಾತಾಡಿಸುತ್ತೇನೆ. ಅಯ್ಯೋ ಸಾಯುತ್ತೇನೆ ಮಧುಕರಾರೆ. ಎಲೆ ಪುರುಷನೇ, ಯಾರಾತ ನಿನ್ನ ಮಿತ್ರ? ಆತ ಏಕೆ ಸಾಯುತ್ತಿದ್ದಾನೆ?
ಕಾರ್ಯ ಕಾರಣಗಳನ್ನೆರಡನ್ನು ಚೆನ್ನಾಗಿ ಅರಿತವನಾದ ನೀನು ಅದನನ್ನು ಬದುಕಿಸಿಕೊಳ್ಳಲು ಏಕೆ ಹೋಗಲಿಲ್ಲ? ಅದನ್ನು ಬಿಟ್ಟು ನಾನೇ ಸಾಯುತ್ತೇನೆ ಎಂದು ಮುಂದಾಗಿರುವೆ ಅಲ್ಲ, ಏಕೆ? ಅಯ್ಯ ದಾರಿ ಹೋಗನೆ, ನನ್ನ ಕಷ್ಟವನ್ನು ಏನೆಂದು ಹೇಳಲಿ? ನನ್ನ ಪ್ರಿಯ ಸಖನಾದ ವಿಷ್ಣುದಾಸನೆಂಬ ವರ್ತಕನಿದ್ದಾನೆ. ಆತನ ಸಾವಿನ ಸುದ್ದಿಯನ್ನು ತಿಳಿದು ಆ ದುಃಖವನ್ನು ಸಹಿಸಲಾಗದೆ ಅವನಿಗಿಂತ ಮೊದಲು ನಾನೇ ಸಾಯಬೇಕೆಂದು ನಿರ್ಜನವಾದ ಉದ್ಯಾನವನಕ್ಕೆ ಸಾಯಲು ಹೊರಟು ಬಂದಿದ್ದೇನೆ. ನಿನ್ನ ಆ ಪ್ರಿಯ ಮಿತ್ರ ವಿಷ್ಣುದಾಸನಿಗೆ ಹೀಗೆ ಬುದ್ಧಿಪೂರ್ವಕವಾಗಿ ಮರಣ ಉಂಟಾಗಿದೆ, ಅದಕ್ಕೆ ಕಾರಣವಾದರೂ ಏನು? ಏ ಯಾರಯ್ಯ ನೀನು? ಸಾವಿನನ್ನು ತಡೆದು ಒಂದೇ ಸಮನೆ ರಗಳೆ ಕೊಡುತ್ತಿದ್ದೀಯಲ್ಲ, ನೀನೇನು ಬಂದು ನನ್ನ ಮಿತ್ರನನ್ನು ಬದುಕಿಸಿಕೊಡುವೆಯಾ? ಹೋಗಯ್ಯ ಹೋಗು. ಹಾಗಲ್ಲ ಹಾಗಲ್ಲ, ನಾನು ಕೂಡ ನಿನ್ನಂತೆಯೇ ಮಿತ್ರನಾಶದ ದುಃಖದಿಂದ ಬಳಲುತ್ತಿದ್ದವನಾಗಿದ್ದೇನೆ. ಅಲ್ಲದೆ ಯಾರಾದರೂ ವಿಶ್ವಾಸದಿಂದ ಪ್ರಶ್ನಿಸುತ್ತಿರುವಾಗ ಅವರಿಗೆ ಉತ್ತರಿಸದೆ ಪ್ರಾಣಗಳನ್ನೇ ತೊರೆದು ಬಿಡುತ್ತೇನೆ ಎಂದು ತ್ವರೆ ಮಾಡುವುದು ತರವಲ್ಲ. ಕೇಳು, ನಾನು ನೀನು ಇಬ್ಬರೂ ಹೋಗಿ ಒಂದಷ್ಟು ವಿಚಾರವನ್ನು ಮಾಡೋಣಂತೆ, ನಿನ್ನ ಆ ಸಂಕಷ್ಟಕ್ಕೆ ಉಪಾಯವೊಂದನ್ನು ಹುಡುಕೋಣವಂತೆ. ಏನಾಯ್ತೆಂದು ವಿಷದವಾಗಿ ಹೇಳುವೆಯೋ? ನನ್ನ ಪ್ರಿಯ ಮಿತ್ರನಾದ ವಿಷ್ಣುದಾಸನಿಗೆ ಆಪತ್ಕಾಲದಲ್ಲಿ ಸಹಕರಿಸಿದ ವಿಶ್ವಾಸಿಯಾದ ಚಂದನಾಸನೆಂಬ ವರ್ತಕನಿದ್ದಾನೆ. ಆತನ ಸಾವಿನ ಸುದ್ದಿಯನ್ನು ತಿಳಿದು ಆ ದುಃಖವನ್ನು ಸಹಿಸಲಾಗದೆ ನಾನು ಅಗ್ನಿಪ್ರವೇಶ ಮಾಡುವುದಾಗಿ ನಿಶ್ಚಯಿಸಿದ್ದಾನೆ. ಇದಂದರೆ ನನ್ನ ಮಿತ್ರನಾದ ಚಂದ್ರದಾಸನು ಆ ದುಃಖವನ್ನು ಸಹಿಸಲಾಗದೆ ಸಾಯಬೇಕೆಂದು ನಿಶ್ಚಯಿಸಿದ್ದಾನೆ. ಇದಂದರೆ ನಾನು ಬದುಕಿದ್ದೇನು ಪ್ರಯೋಜನ? ಏನಾಗುತ್ತಿದೆ? ವಿಜಯು ಪ್ರತಿ ಹೆಜ್ಜೆಗೂ ನನ್ನ ಎಣಿಕೆಗಳಿಗೆ ಪ್ರತಿಕೂಲವಾಗಿಯೇ ನಡೆಸುತ್ತಿದೆಯಲ್ಲ. ಆ ಚಂದನದಾಸನ ಕ್ಷೇಮವನ್ನರಿಯಲೆಂದೇ ಈ ಪಾಟಲೀಪುರಕ್ಕೆ ಬಂದವನು ನಾನಾಗಿದ್ದೇನೆ. ಆದರೆ ಈಗ ಆ ದಾವ ವಾರ್ತೆಯನ್ನು ಕೇಳುತ್ತಿದ್ದೇನೆ. ಏನಾಗಿರಬಹುದು ಆ ಚಂದನದಾಸನಿಗೆ? ಆತ ಆ ದಾವ ವಿಧಿಯ ಪಂಜದಡಿಯಲ್ಲಿ ಸಿಲುಕಿ ತಲಗುತ್ತಿದ್ದಾನೆ. ಆತನನ್ನು ರಕ್ಷಿಸಿಕೊಳ್ಳುವ ಉಪಾಯವಾದರೂ ಏನಿರಬಹುದು? ಈ ಚಂದನದಾಸನೆಂಬುವನು ಅಮಾತ್ಯ ರಾಕ್ಷಸನ ಪರಮ ಮಿತ್ರನಂತೆ. ತನಗೆ ಆಪತ್ತು ಬಂದೊದಗಿದ ಸಮಯದಲ್ಲಿ ಅಮಾತ್ಯನು ತನ್ನ ಹೆಂಡತಿ ಮಕ್ಕಳನ್ನು ಈ ಶ್ರೇಷ್ಠಿಯಲ್ಲಿ ಅವಿತಿಟ್ಟಿದ್ದನಂತೆ. ಇದನ್ನರಿತ ಚಾಣಕ್ಯನು ಆ ಶ್ರೇಷ್ಠಿಯನ್ನು ಕರೆಸಿ ಅಮಾತ್ಯನ ಪರಿವಾರವನ್ನು ತಂದೊಪ್ಪಿಸಲು ಆಜ್ಞಾಪಿಸಿದನಂತೆ. ಈ ಮಾತಿಗೊಡಂಬಡ ಚಂದನದಾಸನನ್ನು ಶೂಲಕ್ಕೇರಿಸಲು ಆಜ್ಞಾಪಿಸಿದನಂತೆ. ಇವತ್ತು ಅವನನ್ನು ವಧಾಸ್ಥಾನಕ್ಕೆ ಎಳೆದೊಯ್ಯಲು ಭಟರೆಲ್ಲರೂ ಸಿದ್ಧತೆ ಮಾಡುತ್ತಿದ್ದಾರೆ. ಈ ವಾರ್ತೆಯನ್ನು ಕೇಳಿದ ನನ್ನ ಪ್ರಿಯ ಮಿತ್ರನಾದ ವಿಷ್ಣುದಾಸನು ತಾನೂ ಅಗ್ನಿಪ್ರವೇಶ ಮಾಡುವುದಾಗಿ ಪಟ್ಟಣದ ಹೊರಗೆ ಸಿದ್ಧತೆಗಾಗಿ ಆಜ್ಞಾಪಿಸುತ್ತಿದ್ದಾನೆ. ಬೇಡ ಬೇಡ, ನಿನ್ನ ಆ ಮಿತ್ರನಾದ ವಿಷ್ಣುದಾಸನಲ್ಲಿ ಹೇಳು, ಆತೇನು ಸಾಯಬೇಕಾಗಿಲ್ಲ. ಆ ಚಂದನದಾಸನ ಸಂಕಷ್ಟ ಪರಿಹಾರವಾಗುವುದು. ನೀನೂ ಸಾಯಬೇಕಾಗಿಲ್ಲ, ಅವನನ್ನು ಹೋಗಿ ಮೃತ್ಯುಮುಖದಿಂದ ದೂರ ಮಾಡುವಂತವನಾಗು. ಹೋಗಿ ಆತನಿಗೆ ಈ ವಾರ್ತೆಯನ್ನು ಅರುಹು, ಹೋಗು. ದಾರಿ ಹೋಗನೆ, ನೀನೇಗೆ ಬಲ್ಲೆ? ನೀನೇನು ದೈವಜ್ಞನೇ? ಅಲ್ಲ ಅಲ್ಲ, ಸಹಸ್ರಾರು ಶತ್ರುಗಳ ಬಿಸಿ ರಕ್ತವನ್ನು ಕುಡಿದ ಈ ಖಡ್ಗವಿರುವಾಗ, ನನ್ನ ಬಾಹುಬಲವಿರುವಾಗ ನಾನೇನು ದೈವಜ್ಞನೇ ಆಗಿರಬೇಕೆ? ಚಂದನದಾಸನಿಗೆ ಆಪತ್ ಬಂಧುವಾಗಿ ಒದಗಿದವ ನೀನಾರು? ಆ ಚಂದನದಾಸನ ಈ ಸಂಕಷ್ಟಕ್ಕೆ ಕಾರಣನಾದ ಅಮಾತ್ಯ ರಾಕ್ಷಸನೇ ನಾನು. ಸ್ವಾಮಿ, ತಮ್ಮ ಅಭಯವಚನದಿಂದ ನಾನು ಸ್ವಾಮಿ ತಮ್ಮ ಅಭಯವಚನದಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರವಾದವು, ನಮ್ಮ ದುಃಖಗಳೆಲ್ಲ ಬಗೆಹರಿದವು. ಆದರೆ ನಿಮ್ಮ ಶೌರ್ಯ ಮುಖದಿಂದ ಅಮಾತ್ಯರ ಚಂದ್ರದಾಸನ ಕಷ್ಟಗಳನ್ನು ಬಗೆಹರಿಸಲಾಗದು. ಏಕೆಂದರೆ ಹಿಂದೊಮ್ಮೆ ಶಕಟದಾಸನೆಂಬುವನನ್ನು ಅಮಾತ್ಯನು ಶೂಲಕ್ಕೇರಿಸಲು ಆಜ್ಞಾಪಿಸಿದನಂತೆ. ಅವನನ್ನು ವಧಾಸ್ಥಾನಕ್ಕೆ ಎಳೆದೊಯ್ಯುತ್ತಿರುವಾಗ ಖಡ್ಗಧಾರಿಯೊಬ್ಬ ಭಟರ ಮೇಲರಗಿ ಶಕಟದಾಸನನ್ನು ಬಿಡಿಸಿಕೊಂಡು ಹೋದನಂತೆ. ಇದರಿಂದ ಕುಪಿತನಾದ ಚಾಣಕ್ಯನು ಆ ಕಟುಕರನ್ನು ವಧಿಸಿ ಇಂದಿನಿಂದ ರಾಜದ್ರೋಹಿಗಳನ್ನು ವಧಾಸ್ಥಾನಕ್ಕೆ ಎಳೆದೊಯ್ಯುತ್ತಿರುವಾಗ ಖಡ್ಗಪಾಣಿಯಾಗಿ ಯಾರೇ ಬರಲಿ ರಾಜದ್ರೋಹಿಗಳನ್ನು ಆ ಕೂಡಲೇ ವಧಿಸಿ ಖಡ್ಗಪಾಣಿಯನ್ನು ಸೆರೆ ಹಿಡಿದು ತರಬೇಕೆಂದು ಆಜ್ಞಾಪಿಸಿದ್ದಾನೆ. ಇನ್ನಾವುದೇ ಮಾರ್ಗಗಳು ಗೋಚರಿಸುತ್ತಿಲ್ಲ, ನಾನೇ ಸ್ವತಃ ಹೋಗಿ ಚಾಣಕ್ಯರಲ್ಲಿ ಶರಣಾಗುತ್ತೇನೆ. ಅದರಿಂದ ಈ ಮೂವರೂ ಮಿತ್ರರಿಗೂ ಕ್ಷೇಮ ಉಂಟಾಗಲಿ. ಹಾ, ಹಾಗೆ ಮಾಡುತ್ತೇನೆ. ಎಲೆ ಪುರುಷನೇ, ನೀನಿನ್ನು ಹೋಗಿ ನಿನ್ನ ಆ ವಿಷ್ಣುದಾಸನಲ್ಲಿ ಹೇಳು, ಆತನ ಸಂಕಷ್ಟ ಪರಿಹಾರವಾಗುವುದು. ಆ ಚಂದನದಾಸನ ಜವಾಬ್ದಾರಿ ಇನ್ನೂ ನನ್ನ ಮೇಲಿದೆ.
ನಾನು ಆತನನ್ನು ರಕ್ಷಿಸಲು ಹೋಗುತ್ತೇನೆ. ಹೋಗಿ ಹೇಳುವಂತವನಾಗು. ಸ್ವಾಮಿ, ತಮ್ಮಿಯ ಅಭಯವಚನದಿಂದ ಉಂಟಾದ ಧೈರ್ಯದಿಂದ ನಾನು ಈ ಕೂಡಲೇ ಹೋಗಿ ನನ್ನ ಪ್ರಿಯ ಮಿತ್ರನಾದ ವಿಟ್ಟುದಾಸನನ್ನು ರಕ್ಷಿಸುತ್ತೇನೆ ಸ್ವಾಮಿ, ರಕ್ಷಿಸುತ್ತೇನೆ. ಹಾಗೆ ಆಗಲಂತೆ. ಕೈಯಲ್ಲಿದ್ದ ಖಡ್ಗವನ್ನು ಬಿಸುಟಿ ಅಮಾತ್ಯರ ವಧಾಸ್ಥಾನದ ಕಡೆಗೆ ತೆರಳುತ್ತಾನೆ. ಇತ್ತ ಚಂದನದಾಸನ ಪರಿಸ್ಥಿತಿಯನ್ನು ನೋಡಿ ಬರಲೆಂದು ಬಂದ ಪುಶುಲೋಮನು ಚಾಣಕ್ಯನಿಗೆ ಅಮಾತ್ಯ ರಾಕ್ಷಸನ ಶಪಥದ ವಿಷಯವನ್ನು ಅರಹುತ್ತಾನೆ. ವಿಧಿಲಿಖಿತವನ್ನು ತಪ್ಪಿಸಲಾರೆನು, ಮಕ್ಕಳನ್ನು ಚೆನ್ನಾಗಿ ನೋಡಿಕೋ. ಮಕ್ಕಳ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ. ಮಕ್ಕಳೇ, ತಾಯ ಮಾತನ್ನು ಮೀರಬೇಡಿ. ಹೇ ತಾಯಿ, ನೀನಿನ್ನು ನಿಶ್ಚಿಂತಳಾಗು. ನಿನ್ನ ಆ ಪತಿಯ ಜವಾಬ್ದಾರಿ ನನ್ನದು. ನೀನಿನ್ನು ನಿನ್ನ ಪುತ್ರರನ್ನು ಹೋಗಿ ಪುತ್ರರನ್ನು ಕರೆದುಕೊಂಡು ಮನೆಗೆ ತೆರಳುವಂತವಳಾಗು. ನೀನಿಲ್ಲಿ ಇರಕೂಡದು. ನಡಿ ನಡಿ. ಎಲೆ ಕಡುಗರೆ, ನಿಲ್ಲಿ ನಿಲ್ಲಿ. ನನ್ನ ಆ ಮಿತ್ರನ ಆ ದುಸ್ಥಿತಿಗೆ ಕಾರಣನಾದ ನಂದರ ಮಹಾಮಾತ್ಯನೂ ಆದ ಈ ಅಮಾತ್ಯ ರಾಕ್ಷಸಿನದೋ ಬಂದಿದ್ದೇನೆ. ಆತನನ್ನು ಈ ಕ್ಷಣದಲ್ಲಿಯೇ ಬಿಟ್ಟು ನನ್ನನ್ನೇ ಶೂಲಕ್ಕೇರಿಸಿರಿ. ಸ್ವಾಮಿ ಅಮಾತ್ಯರೇ, ಚಾಣಕ್ಯರ ಶಾಸನವನ್ನು ಮೀರುವ ಧೈರ್ಯ ನಾವಾರು ಮಾಡಲಾರೆ. ಅವರ ಅನುಮತಿ ಇಲ್ಲದೆ ಯಾರನ್ನೂ ಶೂಲಕ್ಕೇರಿಸಲಾಗದು. ಹಾಗಾದರೆ ಹೋಗಿ ನಿಮ್ಮ ಆ ಚಾಣಕ್ಯರಲ್ಲಿ ಹೇಳಿ ಈ ಅಮಾತ್ಯ ರಾಕ್ಷಸನು ಬಂದಿರುವನೆಂದು, ಆತನೇ ಶೂಲಕ್ಕೇರಲು ಸಿದ್ಧನಿದ್ದೇನೆಂದು, ಹಾಗೆಯೇ ಆ ಚಂದನದಾಸನನ್ನು ಬಿಡಿಸಬೇಕೆಂದು. ಹೇ ಅಮಾತ್ಯರೇ, ಇದೆಂತಹ ಆಚಾತುರ್ಯವನ್ನು ಸಿಕ್ಕಿದ್ದೀರಿ? ನಾನು ಯಾರ ಕಾರಣದಿಂದ ನನ್ನ ಕುಟುಂಬ, ನನ್ನ ಸಂಪತ್ತು, ಕೊನೆಗೆ ನನ್ನ ಪ್ರಾಣವನ್ನೇ ಪಣತಿಟ್ಟನೋ ಅಂತಹ ನೀವೇ ದುಡುಕಿದರೆ ಆದೀತೇನು? ಸ್ವಾಮಿ, ಈ ರಾಜಾಪರಾಧಿಯನ್ನು ಕರೆದು ನಾವೆಲ್ಲಿಗೂ ಅಲುಗಲಾರೆ. ತಾವೇ ತೆರಳಿ ಚಾಣಕ್ಯರಲ್ಲಿ ಮಾತನಾಡಬಹುದು. ಮುಂದಿನ ಆದೇಶದವರೆಗೆ ಸ್ವಲ್ಪ ಸಮಯಗಳ ಕಾಲ ನಾವು ಕಾಯಬಲ್ಲೆ. ಹಾಗೆ ಆಗದಂತೆ, ಹಾಗೆ ಆಗದಂತೆ. ನಾನೇ ಹೋಗಿ ಚಾಣಕ್ಯರಲ್ಲಿ ಮಾತಾಡುತ್ತೇನೆ. ಆದರೆ ದುಡುಕಿ ಅದರ ಪ್ರಾಣವನ್ನು ಮಾತ್ರ ತೆಗೆಯದಿರಿ. ಈಗಲೇ ಬರುತ್ತೇನೆ. ಏನು ಬಂದೆ ಹೇಳುವಂತವನ? ಮಹಾಮಾತ್ಯರಾದ ಅಮಾತ್ಯ ರಾಕ್ಷಸ ನಿಮ್ಮನ್ನು ಕಾಣಬೇಕಿದ್ದಾರೆ. ಅಮಾತ್ಯ ರಾಕ್ಷಸ? ಅಮಾತ್ಯ ರಾಕ್ಷಸರೇ, ಚಣಕಪುತ್ರ ವಿಷ್ಣು ಶರ್ಮ ಎಂಬ ಹೆಸರಿನವ ಇದು ಚಾಣಕ್ಯ, ನಮಸ್ಕರಿಸುತ್ತಿದ್ದೆ. ಇನ್ನೆಲ್ಲಿಯ ನಮಸ್ಕಾರ ಅಮಾತ್ಯರೇ, ಇನ್ನೆಲ್ಲಿಯ ನಮಸ್ಕಾರ ಮಹಾಮಾತ್ಯರೇ. ವರ್ಣಾಧಮರಿಂದ ದೂಷಿತನಾದವನು ನಾನಾಗಿದ್ದೇನೆ. ನನ್ನಂತಹ ನಿಕೃಷ್ಟನಿಗೆ ನೀವು ನಮಸ್ಕರಿಸಕೂಡದು. ಅಮಾತ್ಯರೇ, ನಿಮ್ಮ ಜೊತೆ ಬಂದವರು ವರ್ಣಾಧಮರಲ್ಲ, ಬರೇ ವೇಷಧಾರಿಗಳು. ಹೌದೇ? ಹಾಗಾದರೆ ನಾನಿನ್ನು ದೂಷಿತನಲ್ಲ. ಚಾಣಕ್ಯರೇ, ಇದೋ ವಂದನೆಗಳು. ಅಮಾತ್ಯರೇ, ನಿಮ್ಮ ಜೊತೆ ಬಂದವರು ವರ್ಣಾಧಮರಲ್ಲ, ಮೊದಲು ನಿಮ್ಮ ಜೊತೆ ಇದ್ದ ಸಿದ್ಧಾರ್ಥಕನೇ ಒಬ್ಬ, ಇನ್ನೊಬ್ಬ ಸಮಿದ್ಧಾರ್ಥಕ. ನಿಮ್ಮ ಮಿತ್ರನಾದ ದೈವಜ್ಞನೇ ಆ ಕ್ಷಪಣಕ ಈ ಇಂದು ಶರ್ಮ ಎಂಬ ಬ್ರಾಹ್ಮಣ. ನಿಮ್ಮ ಜೊತೆ ಉದ್ಯಾನವನದಲ್ಲಿ ವಾರ್ತಾಲಾಪ ಮಾಡಿದವ ಈ ಪಶುಲೋಮಕ. ಅಮಾತ್ಯರೇ, ನಿಮ್ಮಲ್ಲಿ ನನಗೆಂದಿಗೂ ದ್ವೇಷವಿಲ್ಲ. ಸನ್ಮಾರ್ಗಿಯಾದ ಚಂದ್ರಗುಪ್ತ ಹಾಗೂ ನಿಮ್ಮ ಸಂಧಿಯನ್ನು ಏರ್ಪಡಿಸುವುದಕ್ಕಾಗಿಯೇ ಈ ವ್ಯವಸ್ಥೆಯನ್ನು ಮಾಡಿದೆ. ಬನ್ನಿ, ಒಳ ಹೋಗೋಣ. ಹಾಗಲಂತೆ. ಅಮಾತ್ಯರೇ, ನಡೆದಿದ್ದೆಲ್ಲವನ್ನೂ ಅರುಹಿದ್ದೇನೆ. ನಂದಾದಿ ಕೆಲವು ಮಹಾರಾಜರು ಬೌದ್ಧ, ಚಾರ್ವಾಕ, ಪಾಷಾಂಡಾದಿ ಮತಾನುಯಾಯಿಗಳಾಗಿ ಗೋಬ್ರಾಹ್ಮಣರನ್ನು ಪೂಜಿಸದೆ ನಿಮ್ಮಂತಹ ಬುದ್ಧಿವಂತರು ಶಕ್ತರನ್ನು ಕಡೆಗಣಿಸಿದ್ದಾರೆ. ಸನಾತನವಾದ ಆರ್ಷ ಭಾರತವನ್ನು ಉಳಿಸುವ ಸಲುವಾಗಿ ನಾನು ಗುರುವಿನಿಂದ ಶಾಸ್ತ್ರವನ್ನು ಕಲಿತಿದ್ದೇನೆ. ಪ್ರಸ್ತುತ ಆ ಗುರುವಿಗೆ ಗುರುದಕ್ಷಿಣೆಯನ್ನು ಸಲ್ಲಿಸುವ ದೃಷ್ಟಿಯಿಂದ ಗುರುವಾಜ್ಞಾಧಾರಕನಾಗಿ ಚಂದ್ರಗುಪ್ತನನ್ನು ರಾಜನನ್ನಾಗಿಸ ಹೊರಟಿದ್ದೇನೆ. ಆಚಾರ್ಯ ಮಹಾಮಾತ್ರರೇ, ವಂದನೆಗಳು. ಶುಭವಸ್ತು, ಶುಭವಸ್ತು. ಈತನ ಸದ್ಗುಣ ಸನ್ನಡತೆಗಳನ್ನರಿತು ತಾವು ಇಷ್ಟು ಸಮಯ ನಂದರ ಸ್ವಾಮಿ ನಿಷ್ಠೆಯಲ್ಲಿ ಮುಳುಗಿದ್ದು ಈತನನ್ನು ಕಡೆಗಣಿಸಿದ್ದೀರ.
ಇನ್ನು ನೆಪ ಮಾತ್ರಕ್ಕೆ ಈ ಚಂದ್ರಗುಪ್ತನನ್ನು ಇಟ್ಟುಕೊಂಡು ಸಮಸ್ತವಾದ ದೇಶದ ಅರಸುಗಳನ್ನು ನಿಗ್ರಹಿಸಿ ಸನಾತನ ಧರ್ಮದ ಛತ್ರಛಾಯೆಯಲ್ಲಿ ನಡೆಸಿಕೊಂಡು ಹೋಗಬೇಕು. ನಾನು ಇನ್ನು ಪುನಃ ಗುರು ಸನ್ನಿಧಿಗೆ ಮರಳು ಪಡೆಯಲು ಕೂರು. ಅಯ್ಯ ಚಂದ್ರಗುಪ್ತ, ನಿನ್ನ ಕುಲಕ್ರಮದಿಂದ ಬಂದವರು ನಂದ ಸಾಮ್ರಾಜ್ಯದ ಅಮಾತ್ಯರು, ಧೈರ್ಯ ಸ್ಥೈರ್ಯ ಶೌರ್ಯ ಸಂಪನ್ನರೂ ಆದ ಮಾತ್ಯ ರಾಕ್ಷಸರು. ನಂದ ಕುಲಜನೆಂಬ ಕಪ್ಪುದಾತಿಯಿಂದ ನಿನ್ನೆಡೆಗೆ ಅನುಗ್ರಹವನ್ನಿತ್ತು ಮೌರ್ಯ ಸಾಮ್ರಾಜ್ಯದ ಪ್ರಧಾನಾಮಾತ್ಯರಾಗಲು ಒಪ್ಪಿರುತ್ತ ನೀನು ಇವರಿಗೆ ಮಂತ್ರಿ ಪ್ರಾಧಾನ್ಯದ ಶಸ್ತ್ರಧೂಲಗಳನ್ನು ಸಮರ್ಪಿಸಿ ಇವರ ಆಜ್ಞೆಯನ್ನು ಎಂದಿಗೂ ಮೀರದೆ ರಾಜ್ಯದ ಸುಭವನ್ನು ಅನುಭವಿಸಿ ಕೃತಕೃತ್ಯನಾದ. ಆಚಾರ್ಯ, ತಾವು ಅಪ್ಪಣೆ ಎಂದ ವಾಕ್ಯಗಳನ್ನು ವೇದ ವಾಕ್ಯದಂತೆ ಶಿರೋಧಾರ್ಯವಾಗಿ ಮುನ್ನಡೆಸಿಕೊಂಡು ಬಂದಿದ್ದೇನೆ. ಮುಂದೆಂದೂ ಈ ಮಾತುಗಳೇ ಆದ್ಯ ಕರ್ತವ್ಯವು ತಮ್ಮಾದ್ಯ ಅಂತಾಗಲಿ ಪ್ರಭು. ಶಾಸ್ತ್ರವಿದ್ದೆ ಕೋವಿದರೂ ಆದ ಮಾತೃವಾತ್ಸಲ್ಯ ಹೃದಯರೂ ಆದ ನೀವಿರುವರಿರುವಾಗ ಜಯಶೀಲನಾಗಲು ಎರಡೆಣಿಸಲಾದೀತೆ. ಹೇ ಪ್ರಭು, ಈತನ ತಪ್ಪುಗಳನ್ನು ಒಪ್ಪವಾಗಿಸಿ ಒಪ್ಪುಗಳನ್ನು ಒಪ್ಪವಾಗಿಸಿ ನಮ್ಮೀ ಕುಲದ ಕೀರ್ತಿಯನ್ನು ಜಗದಗಲ ಪಸರಿಸುವಂತೆ ಸನ್ಮಾರ್ಗವನ್ನು ದರ್ಶಿಸಬೇಕೆಂದು ನರಿಕೆಗಳು. ಹಾಗೆ ಆಗದಂತೆ ವಿಜಯಿ ಭವ, ವಿಜಯಿ ಭವ. ಚಂದ್ರಗುಪ್ತನ ಪಟ್ಟಾಭಿಷೇಕದ ಸಿದ್ಧತೆಗಳು ನಡೆಯ ಓಂ
ಸ್ವಸ್ತಿ ನೋ ವಿನೀತಸ್ವಸ್ತಿ ಸುಚೇತನಾ ಸ್ವಸ್ತಯೇ ವಯುಪ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ರಾಜಾಧಿರಾಜ ರಾಜಮಾರ್ತಾಂಡ ಮಗಧ ಸಾಮ್ರಾಟ ಮೌರ್ಯ ಕುಲತಿಲಕ ಅಖಂಡ ಭಾರತ ಸಾಮ್ರಾಟ ಚಂದ್ರಗುಪ್ತ ಮಹಾರಾಜರಿಗೆ ಚಂದ್ರಗುಪ್ತ ಮಹಾರಾಜರಿಗೆ ಯಸ್ಯ ಪ್ರಾಗಂತ ಕೋಟಿಂ ಪ್ರಲಯ ಪರಿಗತಾ ಶಿಶ್ರಿಯೇ ಭೂತಧಾತ್ರಿ ಮ್ಲೇಚ್ಛೈರುದ್ವಿಜ್ಯಮಾನ ಭುಜಯುಗ ಮಧುನಾ ಪೀವರಂ ರಾಜಮೂರ್ತೇ ಸಶ್ರೀಮದ್ಬಂಧುಭೃತ್ಯಃ ಚಿರಮವತು ಮಹೀಂ ಪಾರ್ಥಿವಶ್ಚಂದ್ರಗುಪ್ತಃ ಪಾರ್ಥಿವಶ್ಚಂದ್ರಗುಪ್ತಃ ಪಾರ್ಥಿವಶ್ಚಂದ್ರಗುಪ್ತಃ